कितने आदमी थे? सरदार दो आदमी। दो आदमी। ये दोस्ती हम नहीं तोड़ेंगे। रमेश सिप्पी ಸ್ವತಂತ್ರ ಭಾರತ ಕಂಡ ಸಾರ್ವಕಾಲಿಕ ಅದ್ಭುತ ನಿರ್ದೇಶಕ. 1975 ಇವರು ನಿರ್ದೇಶಿಸಿದ ಎವರ್ ಗ್ರೀನ್ ಸಿನಿಮಾ ಶೋಲೆ. ಶೋಲೆ, ಈ ಶೋಲೆ ಸಿನಿಮಾ ತೆರೆ ಕಂಡು ಇದೀಗ 45 ಪೂರೈಸಿದೆ. ಹಿಂದಿ ಭಾಷೆಯಲ್ಲಿ ತೆರೆ ಕಂಡ ಈ ಶೋಲೆ ಸಿನಿಮಾ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಿದೆ. ಈ ಸಿನಿಮಾವನ್ನು ರಮೇಶ್ ಸಿಪ್ಪಿಯವರ ತಂದೆ GP ಸಿಪ್ಪಿಯವರೇ ನಿರ್ಮಾಣ ಮಾಡಿದ್ದಾರೆ. ಸಲೀಂ ಜಾವೇದ್ ಬರೆದಿರುವ ಕಥೆಯನ್ನು 1975 ತೆರೆ ಮೇಲೆ ತರುವ ಮೂಲಕ ಶೋಲೆ ಚಿತ್ರತಂಡ ಸಿನಿ ರಸಿಕರನ್ನು ರಂಜಿಸಿದರು ಮತ್ತು ರಂಜಿಸುತ್ತಲೇ ಇದ್ದಾರೆ. ಶೋಲೆ ಇದೊಂದು ಆಕ್ಷನ್ ಕಟ್ ಚಿತ್ರವಾಗಿದ್ದು ಧರ್ಮೇಂದ್ರ ಮತ್ತು ಅಮಿತಾಭ್ ಬಚ್ಚನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಡಕಾಯಿತನ ಪಾತ್ರದಲ್ಲಿ ಅಂದರೆ ಸಿನಿಮಾದ ಖಳನಾಯಕನ ಪಾತ್ರದಲ್ಲಿ ಬಾಲಿವುಡ್ನ ಪ್ರಖ್ಯಾತ ಕಲಾವಿದರಾದ ಅಮ್ಜದ್ ಖಾನ್ ಅವರು ಗಬ್ಬರ್ ಸಿಂಗ್ ಎಂಬ ವಿಭಿನ್ನ ಪಾತ್ರದಲ್ಲಿ ತೆರೆ ಮೇಲೆ ಮಿಂಚಿದ್ದರು. ಚಿತ್ರದಲ್ಲಿ ಖ್ಯಾತ ನಟ ಸಂಜೀವ್ ಕುಮಾರ್ ನಿರ್ವಹಿಸಿದ ಪಾತ್ರ ಜೈಲು ಅಧಿಕಾರಿ ಠಾಕೂರ್ ಅವರದ್ದು. ಹೇಮಮಾಲಿನಿ ಜಯಬಹಾದುರಿ ಕೂಡ ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾವನ್ನು ಅತ್ಯುತ್ತಮ ಭಾರತೀಯ ಚಿತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಷನ್ 2002 ಸಾರ್ವಕಾಲಿಕ ಟಾಪ್ 10 ಇಂಡಿಯನ್ ಫಿಲ್ಮ್ಸ್ನ ಸಮೀಕ್ಷೆಯಲ್ಲಿ ಶೋಲೆ ಮೊದಲ ಸ್ಥಾನದಲ್ಲಿದೆ. ಡಕಾಯಿತ ಗಬ್ಬರ್ ಸಿಂಗ್ ಮತ್ತು ಅವನ ಗುಂಪು ಹಳ್ಳಿಗರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯ ಮತ್ತು ಕೊಲೆಗಳನ್ನು ತಡೆಯಲಾಗದೆ ಜೈಲರ್ ತನ್ನ ಜೈಲಿನಲ್ಲಿದ್ದ 2 ಖತರ್ನಾಕ್ ಕೈದಿಗಳನ್ನೇ ಬಿಡುಗಡೆ ಮಾಡಿಸಿಕೊಂಡು ಹಳ್ಳಿಗೆ ಕರೆತರುತ್ತಾರೆ. ಅವರಿಬ್ಬರು ಡಕಾಯಿತರ ವಿರುದ್ಧ ಹಳ್ಳಿಗರ ಹೋರಾಟದ ನೇತೃತ್ವ ವಹಿಸುತ್ತಾರೆ. ಅಮಿತಾಭ್ ಬಚ್ಚನ್ ಮತ್ತು ಧರ್ಮೇಂದ್ರ ಅವರು ನಿರ್ವಹಿಸಿದ ಈ ಕೈದಿಗಳ ಪಾತ್ರ ಅವರನ್ನು ಸೂಪರ್ ಸ್ಟಾರ್ ಪಟ್ಟದಲ್ಲಿ ಶಾಶ್ವತವಾಗಿ ಕುಳ್ಳಿರಿಸಿತು. ಎರಡು 20 ಫಿಲ್ಮ್ಫೇರ್ ಪ್ರಶಸ್ತಿಗಳ ನ್ಯಾಯಾಧೀಶರು ಇದನ್ನು 50 ಅತ್ಯುತ್ತಮ ಚಲನಚಿತ್ರವೆಂದು ಶೋಲೆ ಸಿನಿಮಾವನ್ನು ಹೆಸರಿಸಿದ್ದಾರೆ. 1998 BBC ಇಂಡಿಯಾ ಸಂಸ್ಥೆಯು ಫಿಲ್ಮ್ ಆಫ್ ದಿ ಮಿಲೇನಿಯಂ ಎಂಬ ಬಿರುದನ್ನು ನೀಡಿ ಗೌರವಿಸಿತ್ತು. 2013 ಹಿಂದೂಸ್ತಾನ್ ಟೈಮ್ಸ್ ಸಂಸ್ಥೆಯು ಮೂವಿ ಆಫ್ ದಿ ಸೆಂಚುರಿ ಎಂಬ ಅವಾರ್ಡ್ ನೀಡಿ ಅಭಿನಂದಿಸಿತ್ತು. ಇನ್ನೊಂದು ವಿಶೇಷ ಅಂದರೆ ಈ ಶೋಲೆ ಸಿನಿಮಾವನ್ನು ಬರೋಬ್ಬರಿ 2.5 ಕಾಲ ನಮ್ಮ ರಾಜ್ಯದ ಅಂದರೆ ಕರುನಾಡಿನ ರಾಮನಗರದಲ್ಲಿರುವ ಬೆಟ್ಟದಲ್ಲಿ ಚಿತ್ರೀಕರಿಸಲಾಗಿದೆ. ಸುಮಾರು 204 ಹೊಂದಿದ್ದ ಶೋಲೆ ಹಲವಾರು ಹಿಂಸಾತ್ಮಕ ದೃಶ್ಯಗಳನ್ನು ತೆಗೆಯುವಂತೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಆದೇಶಿಸಿದ ನಂತರ 198 ಸಿನಿಮಾಗೆ ಶುಭಂ ಹಾಡಲಾಯಿತು. ಚಿತ್ರ ಬಿಡುಗಡೆಯಾದ ಹೊಸತರಲ್ಲಿ ಸಿನಿಪ್ರಿಯರಿಂದ ಭಾರೀ ಪ್ರಮಾಣದಲ್ಲಿ ಋಣಾತ್ಮಕ ವಿಮರ್ಶೆಗಳನ್ನು ಸಿನಿಮಾ ನಿರ್ದೇಶಕರು ಎದುರಿಸಬೇಕಾಯಿತು. ನಂತರದ ದಿನಗಳಲ್ಲಿ ಬಾಯಿ ಪ್ರಚಾರವೇ ಸಿನಿಮಾಗೆ ಸಾರ್ವಕಾಲಿಕ ಗೆಲುವನ್ನು ತಂದುಕೊಟ್ಟಿತ್ತು. ದೇಶಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ನಿರಂತರ ಪ್ರದರ್ಶನ ಕಾಣುವ ಮೂಲಕ ಭಾರತ ಚಿತ್ರರಂಗದಲ್ಲಿ ಹಲವು ದಾಖಲೆಗಳ ಮೈಲುಗಲ್ಲನ್ನು ನೆಟ್ಟಿತ್ತು ಈ ಶೋಲೆ. ಮುಂಬಯಿಯ ಮಿನರ್ವಾ ಥಿಯೇಟರ್ನಲ್ಲಿ ಸತತ 5 ಹೆಚ್ಚು ಕಾಲ ಶೋಲೆ ಸಿನಿಮಾ ಪ್ರದರ್ಶನ ಕಂಡಿದೆ. ಒಂದು ಸಿನಿಮಾ ಹಲವು ಪ್ರಕಾರಗಳನ್ನು ಬೆರೆಸಿ ಪ್ರೇಕ್ಷಕನಿಗೆ ಉತ್ತಮ ಮನೋರಂಜನೆ ನೀಡಿದ ಚಿತ್ರಕ್ಕೆ ಶೋಲೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಹಿಂಸಾಚಾರದ ವೈಭವೀಕರಣ, ಊಳಿಗಮಾನ್ಯ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ ಮತ್ತು ಸಜ್ಜುಗೊಳಿಸಿದ ದರೋಡೆಕೋರರ ನಡುವಿನ ಚರ್ಚೆ, ಸಲಿಂಗಕಾಮಿ ಬಂಧ ಮತ್ತು ರಾಷ್ಟ್ರೀಯ ಸಾಂಕೇತಿಕವಾಗಿ ಚಲನಚಿತ್ರದ ಪಾತ್ರ ಮುಂತಾದ ವಿಷಯಗಳಲ್ಲಿ ಈ ಶೋಲೆ ಗೆಲುವನ್ನು ಸಾಧಿಸಿದೆ. ಚಿತ್ರದ ಈ ಮಟ್ಟಿನ ಯಶಸ್ಸನ್ನು, ಜನಮನ್ನಣೆಯನ್ನು ಕಂಡ ಚಿತ್ರತಂಡ ಶೋಲೆಯನ್ನು ಜನವರಿ
2014 3D ಸ್ವರೂಪದಲ್ಲಿ ಚಿತ್ರಮಂದಿರಗಳಿಗೆ ಮರು ಬಿಡುಗಡೆ ಮಾಡಿತು. ಆಗಲೂ ಕೂಡ ಸಿನಿಮಾ ಮೊದಲಿನಷ್ಟೇ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಅಗರ್ ಅಪ್ನೆ ಯಾರ್ ಕಿ ಜಿಂದಗಿ ಚಾಹಿ ತೋ ಜರಾ ಕುಚ್ ನಾಚ ಗಾನಾ ದಿಖಾ ದಿಯೋ ಹಮಕೋ ಭಿ. ನಹೀಂ ಬಸಂತಿ, ಇನ್ ಕುತ್ತೋ ಕೆ ಸಾಮ್ನೆ ಮತ್ ನಾಚನಾ. ಸಾಂಭಾ. ಸದ್ಯ ಈ ಶೋಲೆ ಸಿನಿಮಾ ಬಿಡುಗಡೆ ಹೊಂದಿ 45 ವರ್ಷವನ್ನ ಪೂರೈಸಿದೆ. ಇಷ್ಟೊಂದು ಖ್ಯಾತಿ, ಪ್ರಸಿದ್ಧಿ, ದಾಖಲೆಗಳನ್ನ ನೀಡಿದ ಈ ಸಿನಿಮಾವನ್ನ ಒಂದು ಬಾರಿ ಇನ್ನೊಂದು ಬಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. ನೀವು ಒಂದು ವೇಳೆ ಈ ಸಿನಿಮಾವನ್ನು ನೋಡಿಲ್ಲದಿದ್ದರೆ ಒಂದು ಬಾರಿ ಈ ಸಿನಿಮಾವನ್ನು ನೋಡಿ. ನೀವು ಈ ಸಿನಿಮಾವನ್ನು ನೋಡಿದಾಗ ನಿಮಗಾದ ಅನುಭವ ಅನಿಸಿಕೆಗಳನ್ನು ನಿಮ್ಮ ನೆಚ್ಚಿನ ಯುನೈಟೆಡ್ ನ್ಯೂಸ್ ಕನ್ನಡ ವಾಹಿನಿಯೊಂದಿಗೆ ಹಂಚಿಕೊಳ್ಳಿ. जब सहरा में मिलते हैं मैं और तू. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.